ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನಗೆ ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್ ಬ್ಲಾಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಆ ಟೈಮಲ್ಲಿ ಬ್ಯುಸಿ ಇರ್ತೀನಿ ನಾನು ಕಿಡ್ಸ್ ಜೊತೆ, ಮತ್ತು ನಾನು ಅದು ನನ್ನ ಡ್ಯಾಡಿ ಮನೆಗೆ ಹೋಗ್ತೀನಿ ಆ ಟೈಮಲ್ಲೆಲ್ಲ, ಆಗ ನನಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾನು ಮಧ್ಯಾಹ್ನ ನಾನು 11 to 11 3 o'clock ತನಕ ಫ್ರೀ ಇರ್ತೀನಿ. ಆ ಟೈಮಲ್ಲಿ ನಾನು ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಈಗ ಅದೇ ಮಧ್ಯಾಹ್ನ ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ, ನೀರು ದೋಸೆ ಮಾಡಿದ್ದೆ. ಮಕ್ಕಳಿಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ, ಹಾಗೆ ನಾನು ವೀಕ್ಲಿ 2 times ನೀರು ದೋಸೆ ಮಾಡ್ತೀನಿ. ಮಕ್ಕಳು ನೀರು ದೋಸೆ ತಿಂದಿದ್ದಾರೆ, ತಿಂದು ಇವಾಗ ಆಟ ಆಡ್ತಾ ಇದ್ದಾರೆ. ನಾನು ಇವತ್ತು ಟೌನಿಗೆ ಹೋಗಿಲ್ಲ ಫ್ರೆಂಡ್ಸ್, ಡ್ಯಾಡಿ ಮಾತ್ರ ಹೋದರು. ಹಾಗೆ ಡ್ಯಾಡಿ ಹೋಗಿ ನಂಗೆ ಮೀನಿದೆ ತಗೋಬರಲ್ಲ ಅಂತ ಫೋನ್ ಮಾಡಿದರು. ನಾನು ಹೇಳಿದೆ ಆಯಿತು ತಗೋಬನ್ನಿ ಅಂತ. ಅದ್ರದ್ದು ಫ್ರೈ ತುಂಬ ಚೆನ್ನಾಗಾಗುತ್ತೆ, ಸೊ ನಂಗು ಮೀನು ಫ್ರೈ ಅರ್ಧ ಕೆಜಿ ತರಲಿಕ್ಕೆ ಹೇಳಿದ್ದೆ, ಹಾಗೆ ಅವರು ತಂದಿಟ್ಟಿದ್ದಾರೆ ಫ್ರೆಂಡ್ಸ್. ನಂಗು ಮೀನು ಅಂತ ನಿಮಗೆಲ್ಲ ಶಾಕ್ ಆಗ್ಬೋದು, ಯಾವ ಮೀನಿದ್ದು ನಂಗು ಮೀನು ಅಂತ. ಸಾಧಾರಣ ಮಂಗಳೂರಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ನಂಗು ಮೀನು ಅಂದರೆ ಏನು ಅಂತ. ಬೇರೆ ಸೈಡಿಂದ ಯಾರಾದರೂ ನೋಡ್ತಾ ಇದ್ದರೆ ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ ನಂಗು ಮೀನು ಅಂದರೆ ಏನು ಅಂತ. ತುಂಬ ಟೇಸ್ಟ್ ಮೀನಿದು, ಇದ್ರದ್ದು ಫ್ರೈ ಸಹ ಮಾಡ್ತಾರೆ ಮತ್ತು ಸಾರು ಸಹ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ಮಧ್ಯಾಹ್ನಕ್ಕೆ ನಿಮಗೆ ನಂಗು ಮೀನು ನಮಗೆ ನಂಗು ಮೀನದ್ದು ಫ್ರೈ ಮಾಡಿ ಒಂದು ಸಾರು ಮಾಡುವಂತ ಇದ್ದೀನಿ ಫ್ರೆಂಡ್ಸ್. ನಾನು ಅದನ್ನ ರೆಸಿಪಿ ಹಾಕ್ತೀನಿ ಇವಾಗ, ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ ನೀವು ಒಂದ್ಸಲ. ನನ್ನ ಚಾನಲ್ ನಿಮಗೆ ಏನಾದರೂ ಅಂದರೆ ನಿಮಗೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈ ಬೆಲ್ ಬಟನ್ ಯಾಕೆ ಪ್ರೆಸ್ ಮಾಡೋದಂದರೆ ನಾನು ಯಾವುದಾದ್ರು ಹೊಸ ವೀಡಿಯೋಸ್ ಮಾಡಿದರೆ ಅದು ನಿಮಗೆ ತಕ್ಷಣ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ, ನೀವು ಆಗ ತಕ್ಷಣ ನೋಡ್ಬೋದು. ಅದಕ್ಕೆ ಸೊ ನಂದು ವೀಡಿಯೋಸ್ ಇಷ್ಟ ಆದರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಾವೀಗ ನಂಗು ಮೀನದು ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದು ನಂಗು ಮೀನು ಅಂತ ಹೇಳ್ತಾರೆ. ಇದರಲ್ಲಿ ಚಿಕ್ಕ ಸೈಜ್ ಸಹ ಬರುತ್ತೆ, ದೊಡ್ಡ ಸೈಜ್ ಸಹ ಬರುತ್ತೆ. ಇದು ದೊಡ್ಡ ಸೈಜ್, ಇದ್ರ ಸಿಪ್ಪೆ ತೆಗಿಬೇಕು. ನಾನು ಇದ್ರದ್ದು ಫ್ರೈ ಹೇಗೆ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ. ಇದನ್ನ ನಾನು ಕ್ಲೀನ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಓಕೆನಾ, ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ಮೀನು ಹೆಸರು ನಂಗು. ಇದನ್ನ ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಫ್ರೈ ಹೇಗೆ ಮಾಡೋದಂತ ನಾನೀಗ ತೋರಿಸ್ತೀನಿ. ಅಂದರೆ ಪೌಡರ್ ಮಸಾಲ ಅಲ್ಲ, ಮಿಕ್ಸಿ ಮಾಡಿ ಯಾವ ಥರ ಫ್ರೈ ಮಾಡೋದಂತ ನಾನೀಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಂಗು ಮೀನು ಮಸಾಲ ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡಿ ಏನೇನು ಬೇಕು ಅಂತ, ಅಜ್ವಾಯಿನ್ ಬೇಕು, ಅಜ್ವಾಯಿನ್ ಅಂತ ಸಿಗುತ್ತೆ, ನೀವು ನೋಡಿರ್ಬೋದು, ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ. ನೋಡಿ ಇದು ಈ ಕಾಳು, ಓಮಕ್ಕಿಂತ ಸಹ ಹೇಳ್ತಾರೆ ಇದಕ್ಕೆ. ಅಜ್ವಾಯಿನ್ ಬೇಕು, ಒಂದು 2-3 spoon ರೆಡ್ ಚಿಲ್ಲಿ ಪೌಡರ್, ನಿಂಬೆ ರಸ, ನಿಂಬೆ ರಸ ಬದಲು ನೀವು ಹುಣಸೆಹಣ್ಣು ಹಾಕ್ಕೊಳ್ಬೋದು, ಮತ್ತು ಒಂದು 4-5 ಇದು ಬೆಳ್ಳುಳ್ಳಿ, ಮತ್ತು ಇಂಗ್, ಮತ್ತು ಅರಶಿನ ಪೌಡರ್, ಮತ್ತು ಮಸಾಲ ಕೋಟಿಂಗಿಗೆ ಕಾರ್ನ್ಫ್ಲೋರ್ ಪೌಡರ್. ಈಗ ಇಷ್ಟು ಐಟಮ್ಸ್ನ ನಾವು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಹೇಳಿದ ಐಟಮ್ನ ಮಿಕ್ಸಿಗೆ ಹಾಕಿ ನಾನು ಅರ್ದಿಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸಹ ಹಾಕಿದ್ದೀನಿ. ಈಗ ಇದನ್ನ ನಾನು ಮೀನಿಗೆ ಹಾಕಬೇಕು, ಮೀನಿಗೆ ಕೋಟಿಂಗ್ ಮಾಡಬೇಕು. ನೋಡಿ, ಒಂದೊಂದೇ ಮೀನು ತಗೊಂಡು ಈಗ ಈ ಥರ ಕೋಟಿಂಗ್ ಮಾಡಬೇಕು. ಇದು ಕೋಟಿಂಗ್ ಮಾಡಿ ಒಂದು 1/2 hour ಆದರೂ ಬಿಡಬೇಕು, ತಕ್ಷಣ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನಾನು ಕೋಟಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಮೀನು ಸಹ ಇದೇ ಥರ ಹಾಕಬೇಕು, ಮಸಾಲೆ ಹಾಕಬೇಕು, ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಬೇಕು ಮೀನಿಗೆ. ಈ ನಂಗು ಮೀನಿಗೆ ಮಾತ್ರ ಅಲ್ಲ, ಬೇರೆ ಎಲ್ಲ ಮೀನಿಗೂ ಸಹ ಇದೇ ಥರ ಮಾಡ್ಬೋದು, ಚೆನ್ನಾಗಾಗುತ್ತೆ ಒಂಥರ ಡಿಫ್ರೆಂಟಾಗಿ. ಮತ್ತು ಈ ಮಸಾಲ ಉಳಿದ್ರೆ ನೀವು ತೆಗೆದು ಫ್ರಿಜ್ಜಲ್ಲಿ ಇಡ್ಬೋದು, ಒಂದು 10 days ತನಕ ಯೂಸ್ ಆಗುತ್ತೆ ಅದು. ನೋಡಿ ಫ್ರೆಂಡ್ಸ್, ಈಗ ನಾನು ಎಲ್ಲದಕ್ಕೆ ಮಸಾಲೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಇನ್ನೊಂದು 1/2 hour ಬಿಟ್ಟು ನಾವು ಫ್ರೈಗೆ ಇಡುವ. ಇವಾಗ ಇದು 1/2 hour ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಒಂದು ತವೆ ಇಟ್ಕೊಂಡಿದ್ದೀನಿ ಫಿಶ್ ಫ್ರೈಗೆ, ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ, ನೀವು ಯಾವುದಾದ್ರು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ಎಣ್ಣೆ ಕಾದ್ಮೇಲೆ ಈ ಥರ ಒಂದೇ ಫಿಶ್ ಬಿಡಬೇಕು. ನೋಡಿ, ನಡಿಗೆ ನೋಡಿ, ಇವಾಗ ನಾನು ಹಾಕೊಂಡಿದ್ದೀನಿ ಫ್ರೆಂಡ್ಸ್.
ಈ ನಂಗು ಮೀನು ತುಂಬ ಸ್ಮೂತ್ ಇರೋದ್ರಿಂದ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಒಂದು ಸೈಡ್ 5 ಮಿನಿಟ್ಸ್, ಇನ್ನೊಂದು ಕಡೆ 5 ಮಿನಿಟ್ಸ್. ಈಗ 5 ಮಿನಿಟ್ಸ್ ಆಗಲಿ, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಬೇಕು. ನೋಡಿ ಈಗ ಒಂದು 5 ಮಿನಿಟ್ಸ್ ಆಗಿದೆ, ನಾನು ನೆಕ್ಸ್ಟ್ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಅಂತ. ಇವಾಗ ಈ ಸೈಡ್ ಸಹ ಇನ್ನೊಂದು 5 to 6 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು, ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಬೇಕು ಫ್ರೆಂಡ್ಸ್, ಓಕೆನಾ? ನೋಡಿ ಇದು ಇವಾಗ ಆಗಿದೆ, ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ವ. ನೋಡಿ ಇದು ನೋಡಿ ಇವಾಗ ಇದು ರೆಡಿಯಾಗಿದೆ. ನೋಡಿ ಇದು ನಾನು ಒಂದು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ, ನೋಡಿ ಚೆನ್ನಾಗಿ ಬಂದಿದೆ ಅಂತ. ಸೊ ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಥರ ಇದೇ ಮಸಾಲ ಹಾಕಿ ಚೆನ್ನಾಗಿ ಬರುತ್ತೆ. ಇದೇ ಸ್ಟೆಪ್ನ ಫಾಲೋ ಮಾಡಿ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಈ ಥರ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಯಾವ ಥರ ಬಂದಿದೆ ಅಂತ. ಈ ಮೀನ್ದು ಹೆಸರು ನಂಗ್ ಅಂತ, ನಂಗ್ ಮಸಾಲ ಫ್ರೈ, ಓಕೆನಾ? ನೋಡಿ ಫ್ರೆಂಡ್ಸ್, ಸಂಜೆ 4 o'clock ಆಗಲಿಕ್ಕೆ ಆಯಿತು. ನಮ್ಮನೇಲಿ ಕಲ್ಗುಂಡಿ ಸೈಡಲ್ಲೆಲ್ಲ ಮಳೆ ಬರ್ತಾ ಇದೆ ನೋಡಿ, ಜಾಸ್ತಿ ಇಲ್ಲ, ಸಾಧಾರಣ ಮಳೆ ಬರ್ತಾ ಇದೆ. ನನ್ನ ಮಗ ಹಠ ಮಾಡ್ತಾ ಇದ್ದಾನೆ, ಅಮ್ಮ ನಾನು ಹೊರಗೆ ಹೋಗಿ ಆಟಾಡ್ತೀನಿ ಅಂತ. ನೋಡಿ ಕಾಣ್ತಾ ಇರ್ಬೋದು, ನಮ್ಮನೆ ಮುಂದೆ ಮನೆ ಇಲ್ಲ ಫ್ರೆಂಡ್ಸ್, ತೋಟ ಇದೆ ಅಲ್ಲಿ ಮನೆಗಳಿಲ್ಲ. ಪಪ್ಪಂದು ಮನೆದು ಮುಂದೆ ಮನೆ ಇದೆ, ನೋಡ್ತಾ ಇರ್ಬೋದು ನಿಮಗೆ ಕಾಣ್ತಾ ಇದೆ ಅಲ್ಲ. ಸೊ ಇದು ಬಾಳೆ ಗಿಡ ನೋಡಿ, ಒಂದು ಗೊನೆ ಬಿಟ್ಟಿದೆ. ಸ್ವಲ್ಪ ಮಳೆ ಬರ್ತಿದೆ, ಈ ಥರ ಮಳೆ ಬಂದರೆ ಖುಷಿಯಾಗುತ್ತೆ, ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಕಾಣುತ್ತೆ. ಹಾಗೆ ನಾನಿವತ್ತು ನನ್ನ ತಲೆಗೆ ಮೆಹಂದಿ ಹಾಕುವಂತ ಇದ್ದೀನಿ ಫ್ರೆಂಡ್ಸ್. ನಮ್ಮನೆ ಹಿಂದೆ ಒಂದು ಗಿಡ ಇದೆ, ಹಾಗೆ ಅಲ್ಲಿಂದ ತಂದು ಮೆಹಂದಿ ಸೊಪ್ಪು ತಲೆಗೆ ಹಾಕುವಂತ ಇದ್ದೀನಿ. ಅದು ತುಂಬ ಒಳ್ಳೆಯದು, ಇದಕ್ಕೆ ಕೂದಲಿಗೆ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ನಾನಿವೆ ತೋರಿಸ್ತೀನಿ ನಿಮಗೆ ಇವಾಗ, ಓಕೆನಾ? ನೋಡಿ ಫ್ರೆಂಡ್ಸ್, ಇದು ಮೆಹಂದಿ ಎಲೆ ಅಂತ ನೀವು ನೋಡಿರ್ಬೋದು. ನೋಡಿ ಚೆನ್ನಾಗಿದೆ ಅಂತ. ಇದು ನಮ್ಮನೆ ಪಕ್ಕದಲ್ಲಿ ಒಂದು ಮರ ಇದೆ, ನಾನು ಅದರಿಂದ ಕುಯ್ಕೊಂಡು ಬಂದಿರೋದು. ನಾನು ತಿಂಗಳಿಗೆ ಒಂದ್ಸಲ ತಲೆಗೆ ಹಾಕ್ತೀನಿ ಈ ಮೆಹಂದಿನ, ಮೆಹಂದಿ ಎಲೆ ಈ ಥರ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಅದಕ್ಕೆ 2 ಮೊಟ್ಟೆ ಹಾಕಿ, ಅಂದರೆ ಮೊಟ್ಟೆದು ವೈಟ್ ಮಾತ್ರ ಹಾಕಬೇಕು, ಅದು 2 ಮೊಟ್ಟೆ ವೈಟ್ ಹಾಕಿ ಮಿಕ್ಸಿ ಮಾಡಿ ಇದನ್ನ ತಲೆಗೆ ಹಾಕಬೇಕು ಫ್ರೆಂಡ್ಸ್. ನಾನು ಒಂದು ತಿಂಗಳಿಗೆ ಒಂದ್ಸಲ ಹಾಕ್ತೀನಿ, ಒಂದೊಂದ್ಸಲ ಮಕ್ಕಳಿಗೆ ಸಹ ಹಾಕ್ತೀನಿ. ತುಂಬ ತಂಪು, ತುಂಬ ತಂಪು ಆಗುತ್ತೆ, ಮತ್ತು ಕೂದಲು ಸಹ ತುಂಬ ಶೈನ್ ಶೈನ್ ಆಗಿರುತ್ತೆ, ತುಂಬ ಶೈನ್ ಆಗಿರುತ್ತೆ ಫ್ರೆಂಡ್ಸ್. ತಿಂಗಳಿಗೆ ಒಂದ್ಸಲ ಹಾಕಿದರೆ ಸಾಕು. ನಿಮ್ಮ ಇಲ್ಲಿ ಕೆಲವೊಂದು ಕಡೆ ಸಿಗುತ್ತೆ ಇದು, ಕೆಲವೊಂದು ಕಡೆಗೆ ಸಿಗಲ್ಲ. ನೋಡಿ ಇಷ್ಟು ಚೆನ್ನಾಗಿದೆ ಅಂತ. ಇದು ತುಂಬ ರೆಡ್ ಕಲರ್ ಬರುತ್ತೆ, ನೀವು ಕೈಗೆ ಯೂಸ್ ಮಾಡಿದ್ರು ಸಹ ತುಂಬ ರೆಡ್ ಕಲರ್ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಕೂದಲಿಗೆ ತುಂಬ ಒಳ್ಳೆಯದಿದು. ಸೊ ನಾನೀಗ ಕುತ್ಕೊಂಡು ಇದನ್ನೆಲ್ಲ ತೆಗಿತಾ ಇದ್ದೀನಿ, ಮತ್ತೆ ಮಿಕ್ಸಿ ಮಾಡಿ ತಲೆಗೆ ಹಾಕುವಂತ ಇದ್ದೀನಿ. ನಾನು ಮತ್ತೆ ತೋರಿಸ್ತೀನಿ ಹೇಗೆ ಮಿಕ್ಸಿ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನು ಹಾಕಲಿಲ್ಲ, ಬರೀ ಮೆಹಂದಿ ಸೊಪ್ಪು ಮಾತ್ರ ಫಸ್ಟ್ ಮಿಕ್ಸಿ ಮಾಡಿಕೊಂಡು, ಮತ್ತೆ ಒಂದು ಎಗ್ ವೈಟ್ ಹಾಕಿದ್ದೀನಿ, 1 ಮೊಟ್ಟೆದು ಎಗ್ ವೈಟ್ ಹಾಕಿದ್ದೀನಿ ಅಷ್ಟೇ. ಮತ್ತು ಒಂದು ಸ್ವಲ್ಪ 1 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೀನಿ, ಅಂದರೆ ಕೂದಲು ಸ್ವಲ್ಪ ಒರಟಾಗುತ್ತೆ ಇದು ಹಾಕಿದರೆ. ಅದಕ್ಕೆ 1 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೀನಿ. ಇದನ್ನ ಈ ಥರ ಮಿಕ್ಸಿ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನೀವು ಗ್ಲೌಸ್ ಹಾಕ್ಕೊಂಡು ಕೈಗೆ ತಲೆಗೆ ಹಚ್ಕೊಳ್ಬೇಕು. ತಲೆದು ಬುಡ ಮತ್ತು ಕೂದಲಿಗೆ ಫುಲ್ ಎಲ್ಲ ಕಡೆ ಹಾಕಬೇಕು. ಮತ್ತು ಒಂದು 1/2 ಗಂಟೆ ಅಥವಾ 45 ನಿಮಿಷ 45 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಬೇಕು. ಚೆನ್ನಾಗಾಗುತ್ತೆ ಕೂದಲು, ತುಂಬ ಶೈನಾಗಿ ಫೀಲ್ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ಮಂತ್ಲಿ ಒಂದ್ಸಲ ಹಾಕಿದರೆ ಸಾಕಿದು. ಈಗ ಇಲ್ಲಿಗೆ ನಾನು ಈ ವಿಡಿಯೋ ಎಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.